ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನಲ್ಗೆ ಸ್ವಾಗತ. ಇಂದು ನಾನು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಗಣಿತ ಭಾಗ 1 ಘಟಕ 1 ಸಮಾಂತರ ಶ್ರೇಣಿಗಳಲ್ಲಿ ಅಭ್ಯಾಸ 1.2 ಮೊದಲನೇ ಪ್ರಶ್ನೆಯ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಈ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿರಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಮತ್ತು ಎನ್ನೇ ಪದ ಎ ಎನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವುಗಳನ್ನು ನಾವು ಒಂದೊಂದಾಗಿ ಇಲ್ಲೇ ಬಿಡಿಸಿ ತೋರಿಸ್ತೀನಿ ನೋಡಿ. ಸೊ ನಮಗೆ ಇಲ್ಲಿ ನಾನು ಸೂತ್ರವನ್ನು ಕೂಡ ಕೊಟ್ಟಿದ್ದೇನೆ. ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎನ್ನೇ ಪದವು a n = a + n - d ಅಂತ ಇರ್ತಾ ಇದೆ. ಸೊ ಹಾಗಾಗಿ ಮೊದಲನೇ ಪ್ರಶ್ನೆಗೆ ನಾನು ನೋಡಬೇಕಾದ್ರೆ ಎನ್ನೇ ಪದದ ಸೂತ್ರವನ್ನು ಬರ್ಕೊಂಡಾಗ a n = a + n - 1 × d ಆಗಿದೆ. ನೋಡಿ, an ಪದ ನಮಗೆ ಗೊತ್ತಿಲ್ಲ, ಮೊದಲನೇ ಪದ ಎಷ್ಟಿದೆ ನೋಡಿ 7 ಅಂತ ಇದೆ. ಮೊದಲನೇ ಪದ ನಾವು ನೋಡ್ಕೊಳ್ಬೋದು 7 ಪ್ಲಸ್ ಎನ್ನೇ ಪದ ಎಷ್ಟು 8 - 1, ಸಾಮಾನ್ಯ ವ್ಯತ್ಯಾಸ 3. ನೋಡಿ, 7 + 8 - 1 = 7, 7 × 3 = 21, 21 + 7 = 28 ಅಂತ ಬರುತ್ತೆ. ಸೊ ಹಾಗಾಗಿ an = ಎಷ್ಟಾಗುತ್ತೆ, 28 ಅಂತ ಆಗುತ್ತೆ. ಹೌದಾ? ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ ಮತ್ತು ಸೂತ್ರವನ್ನು ಬರ್ಕೊಳ್ಳೋಣ. an = a + n - 1 × d. ಇಲ್ಲಿ an ಕೊಟ್ಟಿದ್ದಾರೆ. an ಎಷ್ಟಿದೆ? 0. ಮತ್ತು a ಎಷ್ಟಿದೆ? -18. ಪ್ಲಸ್ n ಎಷ್ಟಿದೆ ನೋಡಿ? 10 - 1. d ಗೊತ್ತಿಲ್ಲ, ಸಾಮಾನ್ಯ ವ್ಯತ್ಯಾಸ ನಮಗೆ ಗೊತ್ತಿಲ್ಲ. ಸೊ 0 ಸಮನಾಗಿದೆ -18 ಪ್ಲಸ್ 10 - 1, 9 × d, 9 d. ಸೊ -18 ಈ ಕಡೆಗೆ ಬಂದಾಗ +18, 9 d. ಸೊ 18/9 ಮಲ್ಟಿಪ್ಲಿಕೇಶನ್, 9 ಈ ಕಡೆ ಬಂದಾಗ ಡಿವಿಜನ್. ಸೊ 9 2, d ಸಮನಾಗಿದೆ 2 ಅಂತ ಬರುತ್ತೆ. ಸೊ ಹಾಗಾಗಿ ಇದರ ಒಂದು ಬೆಲೆ 2 ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡಿ. ಮೂರನೇ ಪ್ರಶ್ನೆ ಮತ್ತು ಸೂತ್ರವನ್ನು ಬರ್ಕೊಂಡಾಗ an = a + n - 1 × d. ಮೂರನೇ ಪ್ರಶ್ನೆ, an ಎಷ್ಟಿದೆ ನೋಡಿ? -5 ಸಮನಾಗಿದೆ, a ಗೊತ್ತಿಲ್ಲ. ಪ್ಲಸ್ ಎನ್ನೇ ಪದ ಎಷ್ಟಿದೆ ನೋಡಿ? 18 - 1, ಸಾಮಾನ್ಯ ವ್ಯತ್ಯಾಸ -3 ಅಂತ ಇದೆ. ಸೊ ಇದು -5 ಸಮನಾಗಿದೆ, ಮೊದಲನೇ ಪದ ಗೊತ್ತಿಲ್ಲ. ಇಲ್ಲಿ ನೋಡಿ, 18 - 1, 17 × -3, -5 ಸಮನಾಗಿದೆ, 7 + 8 - 17 × 3 = 51. ಸೊ -5 - 51 ಆ ಕಡೆಯಿಂದ ಈ ಕಡೆಗೆ ಬಂದಾಗ +51 ಸಮನಾಗಿದೆ ಎ. 51ರಲ್ಲಿ 5 ಹೋದಾಗ 46 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಪದ 46 ಅಂತ ಹೇಳಬಹುದು, 46. ಹೌದಾ? ಇನ್ನು ಅದೇ ನಾಲ್ಕನೇ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ ಏನಿದೆ? an = a + n - 1 × d ಅಂತ ಇದೆ. an ಎಷ್ಟು ಕೊಟ್ಟಿದ್ದಾರೆ ನಾಲ್ಕನೇ ಪ್ರಶ್ನೆ ನೋಡಿ. ನಾಲ್ಕನೇ ಪ್ರಶ್ನೆ an ಎಷ್ಟಿದೆ ಅಂತಂದರೆ 3.6 ಸಮನಾಗಿದೆ. ಮೊದಲನೇ ಪದ -18.9 ಪ್ಲಸ್ ಎನ್ನೇ ಪದ ಗೊತ್ತಿಲ್ಲ, t = ಎಷ್ಟು ಅದಂದರೆ 2.5 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, 3.6 ಇಲ್ಲಿ ಇರಲಿ, ಪ್ಲಸ್ 18 ಆ ಕಡೆಯಿಂದ ಈ ಕಡೆಗೆ ಬಂದಾಗ, ಮೈನಸ್ ಈ ಕಡೆಗೆ ಬಂದಾಗ ಪ್ಲಸ್ ಆಗುತ್ತೆ. ಸೊ ಇದು 2.5n - 2.5, ಇವೆರಡು ಕೂಡಿಸೋಣ, ಎಷ್ಟಾಯಿತು? 18.9 ಪ್ಲಸ್ 3.6 ಕೂಡಿಸಿದಾಗ 15 × 8 = 3 11 + 12 = 22. ಸೊ ಎಷ್ಟಾಯಿತು ಅಂದರೆ 22.5. ಸೊ -2. ಆ ಕಡೆಯಿಂದ ಈ ಕಡೆಗೆ ಬಂದಾಗ +2.5 ಆಗುತ್ತೆ, ಇದು 2.5n ಉಳಿತು. ಇವುಗಳನ್ನು ಕೂಡಿಸಿದಾಗ ಎಷ್ಟಾಯಿತು ಅಂದರೆ 25 ಅಂತ ಆಯಿತು. ಇದು ಗುಣಾಕಾರ, ಆ ಕಡೆಗೆ ಈ ಕಡೆಗೆ ಬಂದಾಗ 2.5n. ಇಲ್ಲಿ ಒಂದು ಕಡೆ ಹಿಂದೆ 0.0 ತೆಗೆದು 10 ಇಡಬೇಕು. 25 ಹತ್ತಲೆ ಎನ್ ಸಮನಾಗಿದೆ ನಮಗೆ, ಎಷ್ಟು ಬಂತು ಅಂದರೆ 10 ಅಂತ ಬಂತು. ಸೊ ಎನ್ ಸಮನಾಗಿದೆ 10 ಬಂತು. ಇನ್ನು ಅದೇ ರೀತಿಯಾಗಿ ಐದನೇ ಪ್ರಶ್ನೆಯನ್ನು ನೋಡೋಣ. ಐದನೇ ಪ್ರಶ್ನೆ ಏನಿದೆ ಮತ್ತೆ? an = a + n - 1 × d. an ಗೊತ್ತಿಲ್ಲ, ಸಮನಾಗಿದೆ, a ಎಷ್ಟಿದೆ ನೋಡಿ? 3.5 ಪ್ಲಸ್ ಎನ್ ಎಷ್ಟಿದೆ? 105
ಮೈನಸ್ ಒಂದು ಸಾಮಾನ್ಯ ವ್ಯತ್ಯಾಸ ಸೊನ್ನೆ ಅಂತ ಇದೆ. ಸೊ ಎ ಎನ್ ಸಮನಾಗಿದೆ 3.5 ಪ್ಲಸ್ ಇಲ್ಲೊಂದು 104 ಗುಣಿಲೆ ಸೊನ್ನೆ ಸೊನ್ನೆನೇ ಆಗುತ್ತೆ. ಸೊ ಆಗ ಎ ಎನ್ ಇಸ್ ಈಕ್ವಲ್ ಟು 3.5 ಅಂತ ಬರುತ್ತೆ. ಸೊ ಇಲ್ಲಿಗೆ ಏನಾಯಿತು ಅಂದರೆ ಪ್ರಶ್ನೆ ಸಂಖ್ಯೆ 1 ಅದರಲ್ಲಿ 5 ಉಪ ಪ್ರಶ್ನೆಗಳು ಮುಕ್ತಾಯ ಆಯಿತು. ಇನ್ನು ಪ್ರಶ್ನೆ ಸಂಖ್ಯೆ 2 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.